ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕ್ರಿಕೆಟ್ ಕನ್ನಡಕ್ಕೆ ಸ್ವಾಗತ. ವೀಕ್ಷಕರೇ, ವಿಶ್ವ ಟೆಸ್ಟ್ ಚಾಂಪಿಯನ್ ಆಗಿ ನ್ಯೂಜಿಲೆಂಡ್ ತಂಡ ಹೊರಹೊಮ್ಮಿದೆ. ಟೀಂ ಇಂಡಿಯಾ ವಿರುದ್ಧದ ಫೈನಲ್ ಪಂದ್ಯದ ಎರಡನೇ ಇನ್ನಿಂಗ್ಸ್ನಲ್ಲಿ ಕಿವೀಸಿಗರು 8 ವಿಕೆಟ್ ಭರ್ಜರಿ ಗೆಲುವನ್ನು ದಾಖಲಿಸಿದ್ರು. ದ್ವಿತೀಯ ಇನ್ನಿಂಗ್ಸ್ನಲ್ಲಿ ಗೆಲ್ಲಲು 139 ರನ್ಗಳ ಸಾಧಾರಣ ಗುರಿ ಪಡೆದ ನ್ಯೂಜಿಲೆಂಡ್ ತಂಡ ಕೇವಲ 2 ವಿಕೆಟನ್ನು ಕಳೆದುಕೊಂಡು ನಿರಾಯಾಸವಾಗಿ ಗೆಲುವಿಕೆ ಹಾಕಿತು. ಅಲ್ಲದೆ ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಸರಣಿ ಗೆದ್ದು ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನಕ್ಕೇರಿದ್ದ ಕಿವೀಸಿಗರು ಇದೀಗ ನಾವೇ ಟೆಸ್ಟ್ ಕ್ರಿಕೆಟ್ನ ಚಾಂಪಿಯನ್ ಅನ್ನೋದನ್ನು ಪ್ರೂವ್ ಮಾಡಿದರು. ಪಂದ್ಯದ ಮೊದಲ ದಿನ ಟಾಸ್ ಕೂಡ ಆಗದೆ ಕಂಪ್ಲೀಟ್ ವಾಶ್ಔಟ್ ಆದರೆ ಎರಡನೇ ದಿನದಲ್ಲಿ ಟಾಸ್ ಸೋತ ಭಾರತ ಮೊದಲು ಬ್ಯಾಟಿಂಗ್ ಮಾಡಿತು. ರಹಾನೆ 49 ರನ್ ಗಳಿಸಿದ್ದನ್ನು ಬಿಟ್ಟರೆ ಮೊದಲ ಇನ್ನಿಂಗ್ಸ್ನಲ್ಲಿ ಟೀಮ್ ಇಂಡಿಯಾ ಪರವಾಗಿ ಯಾರಿಂದ ಕೂಡ ಉತ್ತಮ ಬ್ಯಾಟಿಂಗ್ ಬರಲಿಲ್ಲ. ಪರಿಣಾಮ ಮೊದಲ ಇನ್ನಿಂಗ್ಸ್ನಲ್ಲಿ ವಿರಾಟ್ ಪಡೆ 217 ರನ್ಗಳನ್ನು ಕಲೆ ಹಾಕಿತು. ಈ ಗುರಿ ಬೆನ್ನು ಹೊತ್ತಿದ್ದ ಕಿವೀಸ್ ತಂಡ ಫಸ್ಟ್ ಇನ್ನಿಂಗ್ಸ್ನಲ್ಲಿ 249 ರನ್ ಕಲೆ ಹಾಕಿತು. ಕಿವೀಸ್ ಪರ ಕಾನ್ವೆ ಆಕರ್ಷಕ ಅರ್ಧಶತಕ ಸಹಿತ 54 ರನ್ ಸಿಡಿಸಿದರೆ ಕೇನ್ ವಿಲಿಯಮ್ಸನ್ 49 ರನ್ ಕಲೆ ಹಾಕಿದ್ರು. ಇದರೊಂದಿಗೆ ನ್ಯೂಜಿಲೆಂಡ್ ತಂಡ 32 ರನ್ಗಳ ಮುನ್ನಡೆ ಪಡೆದುಕೊಳ್ತು. ದ್ವಿತೀಯ ಇನ್ನಿಂಗ್ಸ್ನಲ್ಲೂ ಟೀಮ್ ಇಂಡಿಯಾ ಬ್ಯಾಟಿಂಗ್ ಕಳಪೆಯಾಗಿತ್ತು. ರಿಷಭ್ ಪಂತ್ 41 ರನ್ ಕಲೆ ಹಾಕಿದ್ದನ್ನು ಬಿಟ್ಟರೆ ದ್ವಿತೀಯ ಇನ್ನಿಂಗ್ಸ್ನಲ್ಲಿ ಕೂಡ ಟೀಮ್ ಇಂಡಿಯಾ ಪರ ಯಾರಿಂದ ಕೂಡ ಗರಿಷ್ಠ ಸ್ಕೋರ್ ಬರಲಿಲ್ಲ. ಭಾರತ ತಂಡ ಎರಡನೇ ಇನ್ನಿಂಗ್ಸ್ನಲ್ಲಿ 170 ರನ್ಗಳಿಗೆ ಆಲ್ ಔಟ್ ಆಗಿ ಕಿವೀಸ್ಗೆ 139 ರನ್ಗಳ ಟಾರ್ಗೆಟ್ ಅನ್ನು ನೀಡಿತು. ರಿಸರ್ವ್ ಡೇನಲ್ಲಿ ಕೇವಲ 2 ವಿಕೆಟ್ ಕಳೆದುಕೊಂಡ ಕಿವೀಸಿಗರು ಗೆಲುವಿನ ಕೇಕೆ ಹಾಕಿ 8 ವಿಕೆಟ್ಗಳ ಭರ್ಜರಿ ಜಯದೊಂದಿಗೆ ಟೆಸ್ಟ್ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ರು. ಧನ್ಯವಾದಗಳು ವೀಕ್ಷಕರೇ. ಬ್ಯೂರೋ ರಿಪೋರ್ಟ್, ಕ್ರಿಕೆಟ್ ಕನ್ನಡ.